ಎಲ್ಲರಿಗೂ ನಮಸ್ಕಾರ. ಸಿಂಪ್ಲಿ ಬ್ಯೂಟಿಫುಲ್ ಲೈಫ್ ವ್ಲಾಗ್ಗೆ ಸ್ವಾಗತ. ಇವತ್ತು ಬೆಳಗ್ಗೆನೆ ವ್ಲಾಗ್ನ ಸ್ಟಾರ್ಟ್ ಮಾಡ್ಕೊಂಡಿದ್ದೀರಿ. ಇವತ್ತಿನ ಬೆಳಗಿನ ತಿಂಡಿಗೆ ನಾನು ರೊಟ್ಟಿ ಮತ್ತು ಹೀರೆಕಾಯಿ ಮತ್ತು ಟೊಮೊಟೊ ಹಾಕಿ ಚಟ್ನಿನ ಮಾಡ್ತಾ ಇದ್ದೀನಿ. ಇದಕ್ಕೆ ಕಾಂಬಿನೇಷನ್ ಆಗಿ ನಾನು ಅಕ್ಕಿ ರೊಟ್ಟಿನ ಮಾಡ್ತಾ ಇದ್ದೀನಿ. ಟೊಮೊಟೊಕಾಯಿ ಮತ್ತು ಹೀರೆಕಾಯಿನ ಯೂಸ್ ಮಾಡಿಕೊಂಡು ಸಕ್ಕದಾಗಿರೋ ಒಂದು ಚಟ್ನಿನ ರೆಡಿ ಮಾಡೋಣ. ಹೇಗೆ ರೆಡಿ ಮಾಡೋದು ಅಂತ ನೋಡೋಣ ಬನ್ನಿ. ಈ ಟೊಮೊಟೊ ಚಟ್ನಿಗೆ ತುಂಬ ಕಾಯಾಗಿರುವಂತಹ ಟೊಮೊಟೊ ಕಾಯಿ ಇದ್ರೂ ತುಂಬ ಚೆನ್ನಾಗಿರುತ್ತೆ. ಇಲ್ಲ ಅಂದರೆ ದ್ವಾರ್ಗಾಯಿ ಅಂತ ಹೇಳ್ತೀವಲ್ವ ನಾವು, ಈ ಕಡೆ ಹಣ್ಣು ಆಗಿರೋದಿಲ್ಲ, ಈ ಕಡೆ ತುಂಬ ಕಾಯಿಯೂ ಆಗಿರೋದಿಲ್ಲ, ಆ ಥರ ಕಾಯಿ ಸಿಕ್ಕಿದ್ರೂ ತುಂಬಾ ಚೆನ್ನಾಗಿರುತ್ತೆ. ಹುಳಿ ಹುಳಿಯಾಗಿ ಸಖತ್ತಾಗಿರುತ್ತೆ. ನೀವು ಆ ಥರ ಕಾಯಿ ಸಿಕ್ಕಿದ್ರೂ ಒಂದ್ಸಲ ಟ್ರೈ ಮಾಡಿ ನೋಡಿ. ನಿಮಗೆ ಎಷ್ಟು ಕ್ವಾಂಟಿಟಿಯಲ್ಲಿ ಬೇಕೋ ಅಷ್ಟು ಕ್ವಾಂಟಿಟಿಲಿ ನಾವು ಇದನ್ನು ಮಾಡ್ಕೋಬೋದು. ನಾನು 7-8 ಟೊಮೊಟೊ ಕಾಯಿನ ತೊಗೊಂಡಿದ್ದೀನಿ. ಅದಕ್ಕೆ ಅರ್ಧ ಭಾಗದಷ್ಟು ಹೀರೆಕಾಯಿನ ತೊಗೊಂಡು ಹೀರೆಕಾಯಿ ಸಿಪ್ಪೆನೆಲ್ಲ ತೆಗೆದ್ಬಿಟ್ಟು ಮಧ್ಯದಲ್ಲಿ ಸ್ವಲ್ಪ ದಪ್ಪ ದಪ್ಪಗೆನೆ ಕಟ್ ಮಾಡಿಬಿಟ್ಟು ಅದಕ್ಕೆ 8-9 ಹಸಿಮೆಣಸಿನ್ಕಾಯಿನ ಹಾಕ್ಕೊಂಡು ನೀರು ಹಾಕ್ಬಿಟ್ಟು ಟೊಮೊಟೊ ಹೀರೆಕಾಯಿ ಹಸಿಮೆಣಸಿನ್ಕಾಯಿ ಚೆನ್ನಾಗಿ ಬೇಯೋವರೆಗೂ ಅದನ್ನು ಬೇಯಿಸ್ಕೋಬೇಕು. ಅಷ್ಟರಲ್ಲಿ ನಾವು ಒಗ್ಗರಣೆಗೆ ಸ್ವಲ್ಪ ಈರುಳ್ಳಿನ ಕಟ್ ಮಾಡ್ಕೊಳ್ಳೋಣ. ಈ ಟೊಮೊಟೊ ಚಟ್ನಿಗೆ ಈರುಳ್ಳಿ ಹಾಕಿದ್ರೆ ತುಂಬ ಚೆನ್ನಾಗಿರುತ್ತೆ. ನಾವು ಎಷ್ಟು ಈರುಳ್ಳಿನ ಹಾಕ್ತೀವೋ ಒಗ್ಗರಣೆಗೆ ಅಷ್ಟು ತುಂಬ ಟೇಸ್ಟಿಯಾಗಿರುತ್ತೆ. ಸೊ ಹಾಗಾಗಿ ನಾನು 3-4 ಈರುಳ್ಳಿನ ತೊಗೊಂಡಿದ್ದೀನಿ. ನಿಮಗೆ ಎಷ್ಟು ಬೇಕೋ ಅಷ್ಟು ನೀವು ನೋಡಿ ತೊಗೋಬೋದು. ಟೊಮೊಟೊ ಹೀರೆಕಾಯಿ ಹಸಿಮೆಣಸಿನ್ಕಾಯಿ ಬೇಯೋ ಅಷ್ಟರಲ್ಲಿ ನಾನು ಈ ಕಡೆಗೆ ರೊಟ್ಟಿಗೂ ಸಹ ಸರಿ ಮಾಡ್ಕೋತಾ ಇದ್ದೀನಿ. ಸೊ ಎರಡೆರಡು ಕೆಲಸನ ಒಟ್ಟಿಗೆ ಮಾಡಿಕೊಂಡ್ರೆ ಬೆಳಗ್ಗೆ ಈ ಕೆಲಸ ಬೇಗ ಈಸಿ ಆಗುತ್ತೆ. ಮಗು ಇರೋದ್ರಿಂದ ಆದಷ್ಟು ಬೇಗ ಕೆಲಸಗಳನ್ನ ಮುಗಿಸ್ಕೋಬೇಕಾಗತ್ತೆ. ಹಾಗಾಗಿ ನಾನು ಒಟ್ಟಿಗೆ ಕೆಲಸಗಳನ್ನ ಮಾಡ್ಕೋತೀನಿ. ಅಷ್ಟರಲ್ಲಾಗಲೇ ನಾನು ಟೊಮೊಟೊ ಬೇಯಕ್ಕಿಟ್ಟಿದ್ನಲ್ಲ ಅದು ಕೂಡ ಬೆಂದಿತ್ತು. ಅದ್ರ ನೀರನ್ನೆಲ್ಲ ಚೆನ್ನಾಗಿ ಶೋಧಿಸ್ಕೊಂಡು ಬೆಂದಿದೆಯೋ ಇಲ್ವೋ ಅಂತ ಚೆಕ್ ಮಾಡ್ಕೊಳ್ಳಿ. ಬೆಂದಿದ್ರೆ ಅದ್ರ ನೀರನ್ನೆಲ್ಲ ಚೆನ್ನಾಗಿ ಶೋಧಿಸ್ಕೊಂಡು ಅದು ಪೂರ್ತಿ ತಣ್ಣಗಾಗೋವರೆಗೂ ಬಿಡಬೇಕು. ನಿಮ್ಮ ಹತ್ರ ಅಷ್ಟೊಂದು ಟೈಮ್ ಇಲ್ಲ ಅಂದರೆ ಟೊಮೊಟೊನ ಒಂದು ಪ್ಲೇಟಿಗೆ ಹಾಕ್ಬಿಟ್ಟು ಅದನ್ನು ಈ ಥರ ಪಾರ್ಟ್ ಪಾರ್ಟಾಗಿ ಟೊಮೊಟೊನ ಮಧ್ಯಭಾಗದಲ್ಲಿ ಕಟ್ ಮಾಡಿ ಅದು ಬೆಂದಿರೋದ್ರಿಂದ ತುಂಬ ಈಸಿಯಾಗಿ ಬೇಗ ಕಟ್ ಆಗುತ್ತೆ. ಈ ಕಟ್ ಮಾಡೋದ್ರಿಂದ ಆದಷ್ಟು ಬೇಗ ತಣ್ಣಗಾಗತ್ತೆ ಅಂತ ನಾನು ಈ ಮೆಥಡ್ನ ಯೂಸ್ ಮಾಡ್ತಿದ್ದೀನಿ. ನಿಮ್ಮ ಹತ್ರ ಟೈಮ್ ಇದ್ದರೆ ಹಾಗೆ ಒಂದು 1/2 ಅವರ್ ಇಲ್ಲ ಒಂದು 1/4 ಗಂಟೆ ಬಿಡಿ, ಆದಷ್ಟು ಬೇಗನೆ ತಣ್ಣಗಾಗತ್ತೆ. ಸೊ ನಾನು ಅದರ ಟೈಮ್ ಇರಲಿಲ್ಲ, ನಾನು ಈ ಥರ ಕಟ್ ಮಾಡಿ ಎತ್ತಿಟ್ಕೊಂಡೆ. ಒಂದು 5 ಮಿನಿಟ್ಸ್ ಅನ್ನೋಷ್ಟರೊಳಗೆ ತಣ್ಣಗಾಗಿತ್ತು. ಬಿಸಿ ಇದ್ದಾಗಲೇ ಹಾಕ್ಬೇಡಿ ಮಿಕ್ಸಿಗೆ, ಯಾಕಂದರೆ ಮಿಕ್ಸಿಗೆ ಬಿಸಿ ಇದ್ದಾಗಲೇ ಹಾಕ್ಬಿಟ್ರೆ ಅದು 6 ಚಾನ್ಸಸ್ ಇರುತ್ತೆ ಲಿಡ್ಡು ಅಂದರೆ ಜಾರ್ದು ಮುಚ್ಚಳ ಓಪನ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಹಾಗಾಗಿ ತಣ್ಣಗಾದ್ಮೇಲೆ ಮಿಕ್ಸಿ ಮಾಡ್ಕೊಳ್ಳಿ. ಸ್ವಲ್ಪ ನನಗೆ ಕ್ವಾಂಟಿಟಿ ಜಾಸ್ತಿ ಇದ್ದಿದ್ದರಿಂದ ನಾನು ಫಸ್ಟು ಮೆಣಸಿನ್ಕಾಯಿ ಮತ್ತು ಟೊಮೊಟೊ ಹೀರೆಕಾಯಿ ಇಷ್ಟನ್ನ ಹಾಕ್ಬಿಟ್ಟು ಫಸ್ಟು ನಾನು ಗ್ರೈಂಡ್ ಮಾಡ್ಕೋತೀನಿ. ನೋಡಿ ಇಷ್ಟು ಗ್ರೈಂಡ್ ಆಗಿದ್ದಾದಮೇಲೆ ಅದಕ್ಕೆ ನಾವು ಸ್ವಲ್ಪ ಹಸಿ ತೆಂಗಿನ ತುರಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಕಡಲೆ, ಕರಿಬೇವು ಇಷ್ಟನ್ನು ಹಾಕಿ ನೀರು ಹಾಕದೆ ಥರ ಚೆನ್ನಾಗಿ ಗ್ರೈಂಡ್ ಮಾಡ್ಕೊಳ್ಳಿ. ಯಾಕಂದರೆ ನಾವು ಟೊಮೊಟೊ ಬೆಂದಿರೋದ್ರಿಂದ ಅದರಲ್ಲಿ ನೀರಿನ ಅಂಶ ಜಾಸ್ತಿ ಇರುತ್ತೆ. ಸೊ ಹಾಗಾಗಿ ನಾವು ಮತ್ತೆ ಎಕ್ಸ್ಟ್ರಾ ನೀರು ಹಾಕೋ ಅವಶ್ಯಕತೆ ಇರೋದಿಲ್ಲ. ಅಷ್ಟರಲ್ಲೇ ಅದು ಚೆನ್ನಾಗಿ ಗ್ರೈಂಡ್ ಆಗಿರುತ್ತೆ. ಇಷ್ಟು ಮಟ್ಟಿಗೆ ಗ್ರೈಂಡ್ ಆದರೆ ಸಾಕು. ಈಗ ಈ ಚಟ್ನಿಗೆ ಒಗ್ಗರಣೆ ಕೊಡೋಣ. ಒಂದು ಪಾತ್ರೆನ ಇಟ್ಬಿಟ್ಟು ಪಾತ್ರೆಗೆ ಸ್ವಲ್ಪ ಆಯಿಲ್ನ ಹಾಕ್ಬಿಟ್ಟು ಅದಕ್ಕೆ ಸಾಸಿವೆ, ಜೀರಿಗೆ, ಕರಿಬೇವು ಎಲ್ಲ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಅದಕ್ಕೆ ಸ್ವಲ್ಪ ಕಡಲೆಬೇಳೆನ ಹಾಕಿ, ಕಡಲೆಬೇಳೆ ಹಾಕಿದ್ರೆ ಇನ್ನೂ ತುಂಬ ಚೆನ್ನಾಗಿರುತ್ತೆ. ನಿಮ್ಗೆ ಇಷ್ಟ ಇತ್ತು ಅಂದರೆ ಉದ್ದಿನಬೇಳೆನ ಹಾಕಿ, ಉದ್ದಿನಬೇಳೆನೂ ಇದಕ್ಕೆ ಒಂದು ಒಳ್ಳೆ ಟೇಸ್ಟ್ನ ಕೊಡುತ್ತೆ. ಇಷ್ಟ ಆಗಿದ್ದಾದಮೇಲೆ ಎಲ್ಲ ಕಾಳುಗಳು ಚೆನ್ನಾಗಿ ಫ್ರೈ ಆದಮೇಲೆ ನಾವು ಅದಕ್ಕೆ ಹೆಚ್ಚಿಟ್ಕೊಂಡಿರುವಂಥ ಈರುಳ್ಳಿನ ಹಾಕಿ ಈರುಳ್ಳಿ ಕಲರ್ ಚೇಂಜ್ ಆಗೋವರೆಗೂ ಚೆನ್ನಾಗಿ ಬಾಡಿಸ್ಕೊಳ್ಳಿ. ಈರುಳ್ಳಿ ಬೇಗ ಮೆತ್ತಗಾಗಬೇಕು ಅಂದರೆ ಅದಕ್ಕೆ ಸ್ವಲ್ಪ ಉಪ್ಪನ್ನ ಹಾಕಬೇಕು. ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕಿ ಮತ್ತು ಈರುಳ್ಳಿ ಕಲರ್ ಚೇಂಜ್ ಆಗೋವರೆಗೂ ಚೆನ್ನಾಗಿ ಬಾಡಿಸ್ಕೊಳ್ಳಿ. ಬಾಡಿಸ್ಕೊಂಡಿದ್ದಾದಮೇಲೆ ನಾವು ರುಬ್ಬಿಟ್ಕೊಂಡಿರುವಂತಹ ಏನು ಟೊಮೊಟೊ ಪೇಸ್ಟ್ ಇರುತ್ತೆ ಅದನ್ನು ಹಾಕಿ ಜಾರ್ಗೆ ಸ್ವಲ್ಪ ನೀರು ಹಾಕಿ ಅದನ್ನು ಮಿಕ್ಸ್ ಮಾಡಿ ಒಂದು ಒಳ್ಳೆ ಕುದಿಯೋಕ್ಕೆ ಬಿಟ್ಟರೆ ಸಕ್ಕದಾಗಿರುವಂತಹ ಈರುಳ್ಳಿ ಟೊಮೊಟೊ ಚಟ್ನಿ ರೆಡಿಯಾಗಿರುತ್ತೆ. ನಿಜವಾಗ್ಲೂ ಫ್ರಾಂಕ್ಲಿ ತುಂಬಾ ಟೇಸ್ಟಿಯಾಗಿರುತ್ತೆ. ಅದರಲ್ಲೂ ರೊಟ್ಟಿ ಜೊತೆಗಂತೂ ಸಕ್ಕತ್ತಾಗಿ ಹೇಳಿ ಮಾಡಿಸಿದಂತಹ ಕಾಂಬಿನೇಷನ್ ಆಗಿರುತ್ತೆ. ನೀವು ಒಂದ್ಸಲ ಟ್ರೈ ಮಾಡಿ ನೋಡಿ, ಮಿಸ್ ಮಾಡಬೇಡಿ. ಸೊ ಇಷ್ಟೆಲ್ಲ ಮಾಡೋ ಅಷ್ಟರಲ್ಲಿ ಈ ಕಡೆ ರೊಟ್ಟಿಗೆ ನಾವು ಸರಿ ರೆಡಿ ಮಾಡ್ಕೋತಿದ್ವಲ್ಲ, ಅದು ಸಹ ನೀರೆಲ್ಲ ಚೆನ್ನಾಗಿ ಕುದಿತಾ ಇತ್ತು. ಸೊ ಇವಾಗ ಅದಕ್ಕೆ ಹಿಟ್ಟೆ ಹಾಕ್ಬಿಟ್ಟು ಚೆನ್ನಾಗಿ ಇನ್ನೊಂದು ಕುದಿ ಕುದಿಯೋಣ ಅಂತ ಬಿಡ್ತಾ ಇದ್ದೀನಿ. ನಾನು ತಗೊಂಡಿರೋ 2 ಲೋಟ ನೀರಿಗೆ 2 ಲೋಟ ಅಕ್ಕಿ ಹಿಟ್ಟನ್ನ ಹಾಕ್ಬಿಟ್ಟು ಚೆನ್ನಾಗಿ ಕುದಿಯೋಕೆ ಬಿಡಬೇಕು ಅದನ್ನು, ಲಿಡ್ನ ಕ್ಲೋಸ್ ಮಾಡಿಬಿಟ್ಟು. ಸೊ ನಾವು ಮುದ್ದೆ ಹೇಗೆ ಮಾಡ್ತೀವಲ್ಲ ಸೇಮ್ ಅದೇ ಮೆಥಡಲ್ಲಿ ಮಾಡೋದು. ಚೆನ್ನಾಗಿ ಕುದ್ದಾದಮೇಲೆ ನಾವು ಗಂಟಿಲ್ದಿರೋ ಥರ ಹೈ ಫ್ಲೇಮಲ್ಲ ಲೋ ಫ್ಲೇಮಲ್ಲಿ ಇಟ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ನೋಡಿ ನಾನು ಯಾವ ಥರ ಮಿಕ್ಸ್ ಮಾಡ್ತಾ ಇದ್ದೀನಿ, ಈ ಥರ ಮಿಕ್ಸ್ ಮಾಡೋದ್ರಿಂದ ಗಂಟು ಆಗೋದಿಲ್ಲ. ಸೊ ನಾವು ಮುದ್ದೆನ ಹೇಗೆ ಮಾಡ್ತೀವಲ್ವ ಅದೇ ಪ್ರೊಸೆಸ್ ಇರುತ್ತೆ. ತುಂಬ ಈಸಿಯಾಗಿ ಮಾಡ್ಬೋದು. ಆದಷ್ಟು ಸ್ವಲ್ಪ ಅಗ್ಲ ಇರೋ ಪಾತ್ರೆ ಆಗಿರ್ಬೋದು, ಬಾಂಡ್ಲೆ ಆಗಿರ್ಬೋದು, ಈ ಥರದನ್ನು ತೊಗೊಂಡ್ರೆ ಈಸಿ ಆಗುತ್ತೆ ನಮಗೆ ಮಿಕ್ಸ್ ಮಾಡೋಕ್ಕೆ. ಸೊ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡಿದ್ದಾದಮೇಲೆ ತಣ್ಣಗಾಗೋಕ್ಕೆ ಬಿಡಬೇಕು. ಬಿಸಿ ಇದ್ದಾಗ ನಾವು ಅದನ್ನು ಮಿದಿಯೋಕ್ಕಾಗೋದಿಲ್ಲ. ಒಂದು 5-10 ನಿಮಿಷ ಬಿಟ್ಟರೆ ಅದು ಚೆನ್ನಾಗಿ ತಣ್ಣಗಾಗಿರುತ್ತೆ. ಸೊ ಆಮೇಲೆ ಅದನ್ನು ನಾವು ಈ ಥರ ಮಿದ್ಕೋಬೋದು. ನಾನು ಯಾವಾಗಲೂ ಕೌಂಟರ್ ಟಾಪ್ ಮೇಲೆ ಮಾಡ್ತೀನಿ.
ಟೈಮ್ ಇತ್ತು ಅನ್ನೋವಾಗ ನಾನು ಲಟ್ಸೋ ಮನೆಯಲ್ಲಿ ಲಟ್ಟಿಸ್ತೀನಿ. ಆದರೆ ನನಗೆ ಈ ಥರ ರೊಟ್ಟಿ ಎಲ್ಲ ಮಿದಿಬೇಕಾದ್ರೆ ಕೌಂಟರ್ ಟಾಪೇ ತುಂಬ ಕಂಫರ್ಟಬಲ್ ಅಂತ ಅನಿಸುತ್ತೆ. ಪಾತ್ರೆಲಿ ಹಾಕಿ ಮಿದಿಯೋದಕ್ಕಿಂತ ತುಂಬ ಈಸಿಯಾಗಿ ಮಿದಿಬೋದು ಇದರಲ್ಲಿ. ಸೊ ಹಾಗಾಗಿ ನಾನು ಇದನ್ನೇ ಹೆಚ್ಚು ಪ್ರಿಫರ್ ಮಾಡ್ತೀನಿ. ನೀಟಾಗಿ ಒರೆಸ್ಬಿಟ್ಟು ಅದನ್ನು ನೀಟಾಗಿ ಇಟ್ಟಿರ್ತೀನಿ. ಸೊ ಹಾಗಾಗಿ ನನಗೆ ಅದರದ್ದು ಟೆನ್ಷನ್ ಏನು ಇರೋದಿಲ್ಲ. ಸೊ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದಾದಮೇಲೆ ನಾವು ಎಷ್ಟು ಬೇಕೋ ಅಷ್ಟು ಮಿದ್ದಿಟ್ಕೊಂಡಿರುವಂಥ ಹಿಟ್ಟನ್ನು ತಗೊಂಡು ಒಂದು ಮೀಡಿಯಂ ಸೈಜಲ್ಲಿ ಉಂಡೆನ ಮಾಡಿಕೊಂಡು ಅದನ್ನು ಚೆನ್ನಾಗಿ ಲಟ್ಟಿಸ್ಕೋಬೇಕು. ನೋಡ್ತಾ ಇದ್ದೀರಲ್ಲ, ಆಲ್ಮೋಸ್ಟ್ ರೊಟ್ಟಿನ ನಾವು ಹಿಟ್ಟಲ್ಲಿ ಈ ಥರ ಮಾಡಿದ್ರೆ ಸೈಡ್ ಹೊಡ್ಕೊಳ್ಳೋ ಚಾನ್ಸಸ್ ಸ್ವಲ್ಪ ಜಾಸ್ತಿನೇ ಇರುತ್ತೆ. ಅಕ್ಕಿ ರೊಟ್ಟಿನ ನಮ್ಮ ಸೈಡ್ ಅನ್ನದಲ್ಲಿ ಮಾಡ್ತಾರೆ, ಸಖತ್ತಾಗಿರುತ್ತೆ. ನಾನು ಇನ್ನೊಮ್ಮೆ ಯಾವಾಗಲಾದರೂ ನಿಮ್ಗೆ ಆ ವಿಡಿಯೋನ ಖಂಡಿತವಾಗ್ಲೂ ಮಾಡಿ ತೋರಿಸ್ತೀನಿ. ನಾವು ರೊಟ್ಟಿನ ಅರಿಬೇಕಾದ್ರೆ ಯಾವಾಗಲೂ ತುಂಬ ದಪ್ಪವಾಗಿ ರೊಟ್ಟಿನ ಅರಿಬಾರ್ದು, ತುಂಬ ತೆಳುಗು ಚಪಾತಿ ಥರ ಲಟ್ಟಿಸ್ಬಾರ್ದು ರೊಟ್ಟಿನ. ಒಂದು ಮೀಡಿಯಂ ಸೈಜಲ್ಲಿ ಇದ್ದರೆ ಸಾಕು. ನಾನು ಮೊದಲನೇ ಅಂಚನ್ನ ಕಾಯೋಕ್ಕಿಟ್ಟಿದ್ದೆ. ಅಂಚು ಚೆನ್ನಾಗಿ ಬಿಸಿ ಆದಮೇಲೆ ಅದಕ್ಕೆ ನಾವು ಅರ್ದಿಟ್ಕೊಂಡಿರುವಂಥ ರೊಟ್ಟಿನ ಹಾಕಬೇಕು. ರೊಟ್ಟಿನ ಹಾಕಿ ಒಂದು ನಿಮಿಷ ಬಿಟ್ಟಾದಮೇಲೆ ಅದ್ರ ಮೇಲೆ ಸ್ವಲ್ಪ ನೀರನ್ನ ಸವರಿ ಮಡಚಿ ಹಾಕಿ ರೊಟ್ಟಿನ ಒಂದು 2 ನಿಮಿಷ ಚೆನ್ನಾಗಿ ಬೇಯಿಸ್ಕೋಬೇಕು. ಸೊ ಹೀಗೆ ಮಾಡೋದ್ರಿಂದ ಅಕ್ಕಿ ರೊಟ್ಟಿ ಮೇಲೆ ನಾವು ಹಿಟ್ಟು ಏನು ಹಾಕಿರ್ತೀವಲ್ವಾ, ನಾವು ನೀರಲ್ಲಿ ಸ್ಕ್ರಬ್ ಮಾಡೋದ್ರಿಂದ ಆ ಹಿಟ್ಟೆಲ್ಲ ಹೊರಟೋಗುತ್ತೆ, ತುಂಬ ಚೆನ್ನಾಗಿ ಬಂದಿರುತ್ತೆ. ನೀವೊಂದ್ಸಲ ಈ ಥರ ಟ್ರೈ ಮಾಡಿ ನೋಡಿ, ಖಂಡಿತವಾಗ್ಲೂ ಇಷ್ಟ ಆಗುತ್ತೆ. ಅದರಲ್ಲೂ ನಾವು ಮಾಡಿರುವಂತಹ ಟೊಮೊಟೊ ಹೀರೆಕಾಯಿ ಚಟ್ನಿಗೆ ಅಕ್ಕಿ ರೊಟ್ಟಿ ತುಂಬ ಒಳ್ಳೆ ಕಾಂಬಿನೇಷನ್ ಆಗಿರುತ್ತೆ. ಐ ಹೋಪ್ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಇಷ್ಟ ಆಗಿದ್ರೆ ನೀವು ಮನೇಲಿ ಟ್ರೈ ಮಾಡಿ ಹೇಗೆ ಬಂತು ಅಂತ ನನಗೆ ಒಂದ್ಸಲ ಕಮೆಂಟ್ ಮಾಡಿ ಹೇಳಿ. ಸೊ ಇಷ್ಟೆಲ್ಲ ಮಾಡಿಕೊಂಡು ಸ್ವಲ್ಪ ಮಧ್ಯಾಹ್ನ ಫ್ರೀ ಆಗಿದ್ದೆ, ಮಾವಿನಕಾಯಿನ ತಂದಿದ್ರು ಉಪ್ಪಿನಕಾಯಿ ಹಾಕೋಣ ಅಂತ. ಈಗಂತೂ ಮಾವಿನಕಾಯಿ ಸೀಸನ್ ಅಂದರೆ ಉಪ್ಪಿನಕಾಯಿ ಹಾಕಲೇಬೇಕು. ಒಂದು ಟೈಮ್ ಆದರೂ ಉಪ್ಪಿನಕಾಯಿ ಹಾಕಿಲ್ಲ ಅಂದರೆ ಸಮಾಧಾನನೇ ಆಗೋದಿಲ್ಲ. ಸೊ ಹಾಗಾಗಿ ಮಾವಿನಕಾಯಿ ತಂದಿದ್ರು, 1-3 ಮಾವಿನಕಾಯಿ ಇತ್ತು. ಮಾವಿನಕಾಯಿನೆಲ್ಲ ಚಿಕ್ಕ ಚಿಕ್ಕದಾಗಿ ಹೆಚ್ಕೊಂಡು ಉಪ್ಪಿನಕಾಯಿ ಹಾಕೋಣ ಅಂತ ಬಂದಿದ್ದೀನಿ. ಸೊ ನಾನು ತುಂಬ ಈಸಿಯಾಗಿ ಉಪ್ಪಿನಕಾಯಿ ಹಾಕಿದ್ದೀನಿ, ಎಲ್ಲರೂ ಹೇಗೆ ಹಾಕ್ತಾರೋ ಹಾಗೇ. ಸೊ ಒಂದು ಪಾತ್ರೆನ ಇಟ್ಬಿಟ್ಟು ಆ ಬಾಣಲಿಗೆ ಸ್ವಲ್ಪ ಎಣ್ಣೆನ ಹಾಕಿ ಬೆಳ್ಳುಳ್ಳಿನ ಜಜ್ಜಿಕೊಂಡು ಬೆಳ್ಳುಳ್ಳಿ ಚೆನ್ನಾಗಿ ಫ್ರೈ ಆದಮೇಲೆ ಅದಕ್ಕೆ ಖಾರ, ಅರಿಶಿನದ ಪುಡಿ, ಒಣಮೆಣಸಿನ್ಕಾಯಿ ಇಷ್ಟನ್ನು ಹಾಕಿ ಚೆನ್ನಾಗಿ ಎಣ್ಣೆ ಒಳಗಡೆ ಫ್ರೈ ಮಾಡ್ಕೋಬೇಕು. ಅದು ತಣ್ಣಗಾಗಕ್ಕೆ ಬಿಡಬೇಕು. ಇನ್ನೊಂದು ಕಡೆ ನಾನು ಇನ್ನೊಂದು ಪಾತ್ರೆ ಇಟ್ಕೊಂಡು ಆ ಪಾತ್ರೆಗೆ ಸ್ವಲ್ಪ ಸಾಸಿವೆ ಮೆಂತ್ಯನ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋತಾ ಇದ್ದೀನಿ. ಆ್ಯಕ್ಚುಲಿ ನಿಜ ಹೇಳಬೇಕಂದ್ರೆ ಈ ಮಾವಿನಕಾಯಿ ಉಪ್ಪಿನಕಾಯಿಗೆ ಈ ಸಾಸಿವೆ ಮೆಂತ್ಯ ಏನು ನಾವು ಫ್ರೈ ಮಾಡಿಕೊಂಡು ಪುಡಿ ಮಾಡ್ಕೊಂಡು ಹಾಕ್ತೀವಲ್ವ, ಅದು ತುಂಬ ಚೆನ್ನಾಗಿ ಟೇಸ್ಟ್ ಕೊಡುತ್ತೆ. ಹಾಗಂತ ನಾವು ಜಾಸ್ತಿ ರೋಸ್ಟ್ ಮಾಡಿದ್ರೆ ಅದ್ರ ಕಲರ್ ಕೂಡ ಚೇಂಜ್ ಆಗುತ್ತೆ, ಟೇಸ್ಟ್ ಕೂಡ ಚೇಂಜ್ ಆಗುತ್ತೆ. ಜಸ್ಟ್ ಒಂಚೂರು ಕಲರ್ ಚೇಂಜ್ ಆಗೋವರೆಗೂ, ಮೆಂತ್ಯ ಕಲರ್ ಚೇಂಜ್ ಆಗೋವರೆಗೂ ಫ್ರೈ ಮಾಡ್ಕೋಬೇಕು ಅಷ್ಟೇ. ಅಷ್ಟರಲ್ಲಾಗಲೇ ನಾವು ಫಸ್ಟೇ ಮಾಡಿಟ್ಕೊಂಡಿದ್ವಲ್ಲ ಅಚ್ಚಕಾರದ ಪುಡಿ ಎಲ್ಲ ಹಾಕಿ ಅದು ತಣ್ಣಗಾಗಿರುತ್ತೆ. ಅದು ತಣ್ಣಗಾದ್ಮೇಲೇ ನಾವು ಮಾವಿನಕಾಯಿ, ಅದಕ್ಕೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು, ಮತ್ತು ನಾವು ಗ್ರೈಂಡ್ ಮಾಡಿಟ್ಕೊಂಡಿರ್ತೀವಲ್ಲ ಮೆಂತ್ಯ ಮತ್ತು ಸಾಸಿವೆ, ಆ ಪುಡಿನ ಹಾಕ್ಕೊಳ್ಳಿ. ಆದಷ್ಟು ಸ್ವಲ್ಪ ಜಾಸ್ತಿನೇ ಹಾಕ್ಕೊಳ್ಳಿ, ತಿನ್ನೋಕ್ಕೆ ತುಂಬ ಟೇಸ್ಟಿಯಾಗಿ ಗ್ರೇವಿ ಥರ ಚೆನ್ನಾಗಿರುತ್ತೆ. ಅಷ್ಟನ್ನ ಹಾಕ್ಬಿಟ್ಟು ಒಂದು ಒಳ್ಳೆ ಮಿಕ್ಸ್ ಕೊಟ್ಟರೆ ಸಕ್ಕದಾಗಿರುವಂತಹ ಮಾವಿನಕಾಯಿ ನಿಜವಾಗ್ಲೂ ತುಂಬ ಟೇಸ್ಟಿಯಾಗಿ ರೆಡಿಯಾಗಿರುತ್ತೆ. ನೀವು ಒಂದ್ಸಲ ಟ್ರೈ ಮಾಡಿ ನೋಡಿ ಹೇಗೆ ಬಂತಂತ ಕಮೆಂಟ್ ಮಾಡಿ. ಎಲ್ರಿಗೂ ಖಂಡಿತವಾಗ್ಲೂ ಇಷ್ಟ ಆಗುತ್ತೆ. ಸೊ ಉಪ್ಪಿನಕಾಯಿ ಜಾಸ್ತಿ ದಿನ ಹಾಗೆ ಇರಬೇಕು, ಹಾಳಾಗಬಾರ್ದು ಅಂದರೆ ಅದಕ್ಕೆ ಸ್ವಲ್ಪ ಇಂಗು ಮತ್ತು ಎಣ್ಣೆನ ಜಾಸ್ತಿ ಹಾಕಿ. ನಾನು ಹಿಂಗೆ ಇರಲಿಲ್ಲ ಸೊ ಹಾಗಾಗಿ ಯೂಸ್ ಮಾಡಿಲ್ಲ. ನೀವು ಯೂಸ್ ಮಾಡಿದ್ರೆ ಇನ್ನೂ ಚೆನ್ನಾಗೇ ಬರುತ್ತೆ. ಉಪ್ಪಿನಕಾಯಿ ಎಲ್ಲ ಹಾಕಿ ಆದಮೇಲೆ ಸ್ವಲ್ಪ ಗ್ರೋಸರಿನ ತಂದಿದ್ವಿ, ಸೊ ಅದನ್ನೆಲ್ಲ ರೀಫಿಲ್ ಮಾಡ್ತಾ ಇದ್ದೀನಿ. ಎಣ್ಣೆ ಖಾಲಿಯಾಗಿತ್ತು, ಎಣ್ಣೆನ ಫಿಲ್ ಮಾಡ್ತಾ ಇದ್ದೀನಿ. ನಾನು ಮಂತ್ಲಿ ರೇಷನ್ ತೊಗೊಬರ್ತೀನಿ ಅಂತ ಏನಿಲ್ಲ, ಯಾವಾಗ ಖಾಲಿ ಆಗ್ತಾ ಇರುತ್ತೋ ಅವಾಗವಾಗ ತರಿಸ್ಕೋತಾ ಇರ್ತೀನಿ. ನಾನು ಇವತ್ತಿನವರೆಗೂ ಮಂತ್ಲಿ ರೇಷನ್ ಅಂತ ತರಿಸೇ ಇಲ್ಲ, ಆ ಥರ ಅಂದಾಜಲ್ಲಿ ಗೊತ್ತು ಆಗೋದಿಲ್ಲ ತರ್ಸೋಕ್ಕೆ. ನನಗೆ ಆ ಟೈಮಲ್ಲಿ ಎಷ್ಟು ಬೇಕು ಅಂತ ಅನಿಸಿರುತ್ತೋ, ಅಷ್ಟು ಏನು ಖಾಲಿಯಾಗಿರುತ್ತೆ ಅನಿಸಿರುತ್ತೋ ಅದನ್ನು ಹೇಳ್ತಾ ಇರ್ತೀನಿ, ಅವರು ತೊಗೊಂಬಂದಿರ್ತಾರೆ. ನಾನಿಲ್ಲಿ ಹೆಸರು ಬೇಳೆ, ಉದ್ದಿನಕಾಳು, ಮತ್ತು ಇಡ್ಲಿ ರವೆ, ಸೊ ಸ್ವಲ್ಪ ಬೆಲ್ಲ, ಕಡಲೆ ಬೀಜ, ಕಾಬೂಲ್ ಕಡಲೆನ ಥರ ಕೇಳಿದ್ದೆ. ಸೊ ತಂದಿದ್ದರೂ ಅದನ್ನೆಲ್ಲ ಎತ್ತಿ ಇಡ್ತಾ ಇದ್ದೀನಿ. ನಾನಿಲ್ಲಿ ಹೆಸರು ಬೇಳೆನ ಸ್ವಲ್ಪ ಜಾಸ್ತಿನೇ ತರಿಸಿದ್ದೆ, ಯಾಕಂದರೆ ಪಾಪಗೆ ನಾನು ಸರಿ ಮಾಡೋಕ್ಕೆ ಬೇಳೆನ ಯೂಸ್ ಮಾಡ್ತೀನಿ. ಈಗ ನನ್ನ ಮಗನಿಗೆ 8 ತಿಂಗಳಾಗಿರೋದ್ರಿಂದ ನಾನು ಇದನ್ನೆಲ್ಲ ಅವನಿಗೆ ಪ್ರಿಫರ್ ಮಾಡ್ತಾ ಇದ್ದೀನಿ. ಸೊ ಇದನ್ನು ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಇದನ್ನು ಮಾಡಿಟ್ಕೊಂಡ್ರೆ ನಾವು ಆರಾಮಾಗಿ ಒಂದು ತಿಂಗಳವರೆಗೂ ಯೂಸ್ ಮಾಡ್ಬೋದು, ಏನೂ ಹಾಳಾಗೋದಿಲ್ಲ, ತುಂಬಾ ಚೆನ್ನಾಗಿರುತ್ತೆ. ಇದನ್ನು ತುಂಬ ಬೇಗ ಈಸಿಯಾಗಿ ಕೂಡ ಮಾಡ್ಕೋಬೋದು, ತುಂಬ ಕ್ವಿಕ್ಕಾಗಿ ಇನ್ಸ್ಟೆಂಟಾಗಿ ಆಗೋ ಬೇಬಿ ಫುಡ್ ಅಂತಲೇ ಹೇಳ್ಬೋದು ಇದನ್ನು. ನಾವು ಹೆಸರು ಬೇಳೆನ 2 ಲೋಟ ತೊಗೊಂಡಿದ್ದೀನಿ. ತೊಗೊಂಡು ನೀರಲ್ಲಿ ಚೆನ್ನಾಗಿ ತೊಳ್ಕೊಂಡು ಅದು ಒಂದು ಬಾಣಲಿನ ಇಟ್ಬಿಟ್ಟು ಬಾಣಲಿಗೆ ಅದನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಹೈ ಫ್ಲೇಮಲ್ಲಿ ಅದನ್ನು ಫ್ರೈ ಮಾಡಬೇಡಿ, ಯಾಕಂದರೆ ಸೀದೋಗೋ ಚಾನ್ಸಸ್ ಇರುತ್ತೆ. ನಾನು ಲೋ ಫ್ಲೇಮ್ ಇಟ್ಕೊಂಡೇ ನೋಡಿ ಅಲ್ಲಲ್ಲಿ ಇಲ್ಲಿ ಒಂದೊಂದು ಕಪ್ಗಾಗಿದೆ. ಸೊ ಹಾಗಾಗಿ ನೀವು ಆದಷ್ಟು ಲೋ ಫ್ಲೇಮಲ್ಲಿ ಇಟ್ಕೊಂಡು ಅದನ್ನೇ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಸೊ ಅದಾಗಿದ್ದಾದಮೇಲೆ ಅದನ್ನು ಇನ್ನೊಂದು ಪಾತ್ರೆಗೆ ತೆಕೊಂಡು ತಣ್ಣಗಾಗಕ್ಕೆ ಬಿಡಬೇಕು. ಈ ಕಡೆ ನಾನು 2 ಲೋಟ
ಹೆಸರು ಬೇಳೆನ ತೊಗೊಂಡಿದ್ದೀನಲ್ಲ ಅದಕ್ಕೆ 3 ಲೋಟದಷ್ಟು ಅಕ್ಕಿನ ತೊಗೊಂಡಿದ್ದೀನಿ. ನೀವು ಯಾವ ಅಕ್ಕಿನಾದರೂ ಯೂಸ್ ಮಾಡ್ಬೋದು, ಡಿಪೋ ಅಕ್ಕಿನಾದರೂ ಯೂಸ್ ಮಾಡ್ಬೋದು. ನಾನು ಡಿಪೋ ಅಕ್ಕಿನೇ ಯೂಸ್ ಮಾಡಿದ್ದೀನಿ. ಅದನ್ನು ನೀರಲ್ಲಿ ಚೆನ್ನಾಗಿ ತೊಳ್ಕೊಂಡು ಅದೇ ಬಾಣಲಿಲಿ ಚೆನ್ನಾಗಿ ಒಂದು ಫ್ರೈ ಮಾಡಿಕೊಂಡು ಚೆನ್ನಾಗಿ ಫ್ರೈ ಮಾಡಿದ್ದು ಆದಮೇಲೆ ಇನ್ನೊಂದು ಪಾತ್ರೆಗೆ ತೆಕ್ಕೊಂಡು ಅದು ಪೂರ್ತಿ ತಣ್ಣಗಾಗೋಕ್ಕೆ ಬಿಡಬೇಕು. ನಾವು ಬಿಸಿ ಇದ್ದಾಗಲೇ ಹಾಕಿದ್ರೆ ಜಾಸ್ತಿ ದಿನ ಬಾಳಿಕೆ ಬರೋದಿಲ್ಲ. ಅದಕ್ಕೆ ನಾವು 1/2 ಚಮಚದಷ್ಟು ಜೀರಿಗೆ, ಒಂದು 10 ರಿಂದ 15 ಕಾಳುಮೆಣಸನ್ನ ಹಾಕಿ ಚೆನ್ನಾಗಿ ಫ್ರೈ ಮಾಡಿಕೊಂಡು ನಾವು ಏನು ಅಕ್ಕಿ ಬೇಳೆನ ರೋಸ್ಟ್ ಮಾಡಿ ಇಟ್ಕೊಂಡಿರ್ತೀವಲ್ಲ ಅದಕ್ಕೆ ಮಿಕ್ಸ್ ಮಾಡಿಡಿ. ಅದಕ್ಕೆ ಪೂರ್ತಿ ತಣ್ಣಗಾದಮೇಲೆ ಅದನ್ನು ಗ್ರೈಂಡ್ ಮಾಡ್ಕೊಳ್ಳಿ. ಗ್ರೈಂಡ್ ಮಾಡಿದಾಗ ಈ ಥರ ಆಗಿರುತ್ತೆ. ಇದನ್ನು ಒಂದು 8 ಕಂಟೈನರ್ ಬಾಕ್ಸಿಗೆ ಹಾಕ್ಕೊಂಡು ಎತ್ತಿಟ್ಕೊಳ್ಳಿ. ನೀವು 1 ಮಂತ್ವರೆಗೂ ಯೂಸ್ ಮಾಡ್ಬೋದು. ಈ ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು.